Hi friends, welcome to my channel Cook with NRK. Ivattin nam recipe fried milk. Idon dessert. Idan hege madod nodkolana. Modlige nan pan ge corn flour 1 1/2 cup tagondidini. 1 1/2 cup corn flour ge 1 1/2 cup sugar tagota idini. Eradu sama pramanadalli tagondidini. Modlige idan dry mix madkolana. ಆಮೇಲೆ ನಾನು ಫುಲ್ ಫ್ಯಾಟ್ ಮಿಲ್ಕ್ ತಗೋತಾ ಇದ್ದೀನಿ 4 ಕಪ್ ತಗೋಬೇಕು ಹಾಲು 4 ಕಪ್ ಹಾಕಿದ ಮೇಲೆ ಮೊದಲಿಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಬಿಡೋಣ ಮಿಕ್ಸ್ ಮಾಡಿ ಆಮೇಲೆ ಲೋ ಫ್ಲೇಮ್ ಅಲ್ಲಿ ಸ್ಟೌ ಮೇಲೆ ಇಡ್ತಾ ಇದ್ದೀನಿ ನಾನು ಸ್ಟೌ ಮೇಲೆ ಇಟ್ಟ ಮೇಲೆ ನಾವು ಕಂಟಿನ್ಯೂಸ್ ಆಗಿ ಇದನ್ನ ತಿರುಗಿಸ್ಕೊಳ್ತಾ ಇರಬೇಕು 1 ಸೆಕೆಂಡ್ ಆ ಕಡೆ ಈ ಕಡೆ ಆದರೂ ಗಂಟಾಗುತ್ತೆ ಮತ್ತೆ ತಳ ಹಿಡಿದ್ಬಿಡುತ್ತೆ ಸೋ ಹುಷಾರಾಗಿ ಇದು ಗಟ್ಟಿಯಾಗೋವರೆಗೂ ತಿರುಗಿಸ್ಕೊಡ್ತಾ ಇರಬೇಕು ನೋಡಿ ಹೀಗೆ ಗಟ್ಟಿಯಾಗುತ್ತೆ ಅದು ಇಷ್ಟಾಗೋ ಅಷ್ಟೊತ್ತಿಗೆ ನಾವು ಮೊದಲೇ ಮೋಲ್ಡ್ನ ಪ್ರಿಪೇರ್ ಮಾಡಿರಬೇಕು ಬಟರ್ ಪೇಪರ್ ಹಾಕಿ ಇದು ಈಗ ಕರೆಕ್ಟಾಗಿದೆ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಸಾಕಿದು ಮೌಲ್ಡ್ ಹೀಗೆ ಬಟರ್ ಪೇಪರ್ ಹಾಕಿ ರೆಡಿ ಮಾಡಿದ್ದೀನಿ ನಾನು ಅದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಹಾಕಿ ಇದನ್ನು ಕ್ಲೀನಾಗಿ ಸಮ ಬರೋ ಹಾಗೆ ನಾವು ಒಂದು ಸ್ಪ್ಯಾಚುಲ ಹೆಲ್ಪಿಂದನೋ ಅಥವಾ ಒಂದು ಬೌಲ್ ಹೆಲ್ಪಿಂದ ಈ ಥರ ಸಮ ಮಾಡಿ ಇಡಬೇಕು ಅದನ್ನು ಇಟ್ಬಿಟ್ಟು 2 ಅವರ್ ನಾವು ಇದನ್ನು ಫ್ರೀಜರ್ ಇದು ರೆಫ್ರಿಜರೇಟರ್ ಇಟ್ಟರೆ 2 ಅವರ್ಸ್ ಇಡಬೇಕು ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಇದು ಸೆಟ್ ಆಗುತ್ತೆ ನಾನು ಇಲ್ಲಿ ಮೈದಾ ತೊಗೊಂಡಿದ್ದೀನಿ 1/3 ಕಪ್ಪು ಅದಕ್ಕೆ 1-2 ಟೇಬಲ್ ಸ್ಪೂನ್ ಶುಗರ್ ಹಾಕ್ತಾ ಇದ್ದೀನಿ ಇದನ್ನು ಡ್ರೈ ಮಿಕ್ಸ್ ಮಾಡೋಣ ಮತ್ತು ಇದು ಒಂದು ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಅದಕ್ಕೆ ಎಷ್ಟು ಅಮೌಂಟ್ ಆಫ್ ವಾಟರ್ ಬೇಕೋ ಅಷ್ಟು ಹಾಕಿ ಲಂಪ್ಸ್ ಇಲ್ಲದೆ ಇರಬೇಕು ಮತ್ತು ಸಕ್ಕರೆ ಕರಗೋವರೆಗೂ ಇದನ್ನು ಕ್ಲೀನಾಗಿ ಬೀಟ್ ಮಾಡೋಣ ಹುಡುಗಿಗೆ ಇದೆಲ್ಲ ಆದಮೇಲೆ ನಿಮ್ಮ ಸೈಡಿಗೆ ಇಟ್ಬಿಟ್ಟು ನಾವು ಫ್ರಿಡ್ಜಲ್ಲಿ ಇಟ್ಟಿದ್ದಲ್ಲ ಮಿಲ್ಕ್ದು ಮಿಕ್ಸ್ಚರು ಅದು ಸಾಲಿಡ್ ಫಾರ್ಮಿಗೆ ಬಂದಿರುತ್ತೆ ನುಡಿಗೆ ಅದನ್ನು ತೆಗೆದು ನಮ್ಮ ಡಿಸೈರ್ ಶೇಪ್ಗೆ ಕಟ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಕ್ಯೂಬ್ಸಾಗಿ ಕಟ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ನಿಮ್ಮ ಇಷ್ಟ ಬಂದಿದ್ದ ಶೇಪ್ಗೆ ಕಟ್ ಮಾಡ್ಕೊಳ್ಳಿ ನೋಡಿ ಇದು ಹೇಗಿದೆ ಟೆಕ್ಸ್ಚರ್ ಅಂತ ಇಷ್ಟು ಸಾಫ್ಟಾಗಿದೆ ಇದು ಈಗ ಇದನ್ನು ನಾವು ಆಗಲೇ ಮಿಕ್ಸ್ ಮಾಡ್ಕೊಂಡಿದ್ದು ಬ್ಯಾಟರಲ್ಲಿ ಅದು ಬಿಟ್ಟು ಕ್ಲೀನಾಗಿ ಡಿಪ್ ಮಾಡೋಣ ಡಿಪ್ ಮಾಡಿ ಇದನ್ನು ನಾವು ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡಬೇಕು ರೋಲ್ ಮಾಡಿ ಫುಲ್ಲು ಎಲ್ಲ ಸೈಡು ಕರೆಕ್ಟಾಗಿ ಕೋಟ್ ಆಗಿರಬೇಕು ಈವನ್ ಆಗಿ ಹೀಗೆ ಎಲ್ಲ ಪೀಸ್ಗೂ ಹೀಗೆ ಮಾಡಿದ್ಮೇಲೆ ನಾವು ಇದನ್ನು ಒಂದು 10 ನಿಮಿಷ ಫ್ರೀಜರಲ್ಲಿಡೋಣ ಮಾಮೂಲಿ ಫ್ರಿಜ್ಜಲ್ಲೆಲ್ಲ ಫ್ರೀಜರಲ್ಲಿ ಇಡಬೇಕು 10 ನಿಮಿಷ ಆದಮೇಲೆ ಆಯಿಲ್ ಇಟ್ಟಿದ್ದೀನಿ ಈಗ ಇದನ್ನು ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ನಿಧಾನಕ್ಕೆ ಒಂದೊಂದೇ ಪೀಸ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ನಾನು ಇಲ್ಲಿ ಬರೀ ಒಂದು ಸ್ಪೂನ್ ಸಹಾಯದಿಂದ ಮಾತ್ರ ತಿರುಗಿಸ್ತಾ ಇದ್ದೀನಿ ಮೊದಲಿಗೆ ನಾವು ಇದರಲ್ಲಿ ನೋಡಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡೋಣ ಇಷ್ಟಾದಮೇಲೆ ಇದ್ರ ಮೇಲೆ ನಾನು ಚಕ್ಕೆ ಪುಡಿನ ಸ್ಪ್ರಿಂಕಲ್ ಮಾಡಿದ್ದೀನಿ ನೋಡಿ ಹೇಗಿದೆ ಮೇಲಿಂದ ಕ್ರಿಸ್ಪಿಯಾಗಿದೆ ಮತ್ತು ಒಳಗಡೆ ತುಂಬ ಸಾಫ್ಟಾಗಿದೆ ಇದು ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್